I can't, sir. Renuch. Aktila, sir. Come on, do it. Sir. ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನ್ ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮತ್ತು ಅಧ್ಯಕ್ಷರ ನಡುವಿನ ಜಗಳ ಸಾಮಾಜಿಕ ಜಾಲತಾಣದಲ್ಲಿ ಪ್ರಾರಂಭವಾಗಿ ಇಂದು ಪೊಲೀಸ್ ಠಾಣೆಯ ಮೆಟ್ಟಲೇರಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ನಗರದ ಶ್ರೀರಾಮ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೂಡಾಮಣಿ ಹಾಗೂ ಉಪಾಧ್ಯಕ್ಷೆ ಉಷಾ ಎಂಬುವವರೇ ಠಾಣೆಯ ಮೆಟ್ಟಲೇರಿರುವ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿನ ಜನಪ್ರತಿನಿಧಿಗಳು. ಮಹದೇವ ನಾಯ್ಕ ಎಂಬ ಸಾರ್ವಜನಿಕರೊಬ್ಬರು ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕಸದ ರಾಶಿಗೆ ಸಂಬಂಧಿಸಿದ ಫೋಟೋವನ್ನು ಫೇಸ್ಬುಕ್ನಲ್ಲಿ ಹಾಕಲಾಗಿದ್ದು, ಪಂಚಾಯಿತಿ ಉಪಾಧ್ಯಕ್ಷೆ ಉಷಾ ಎಂಬುವವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೂಡಾಮಣಿಯ ವಿರುದ್ಧ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ. ಇದರಿಂದ ಕುಪಿತಗೊಂಡ ಅಧ್ಯಕ್ಷೆ ಉಪಾಧ್ಯಕ್ಷರ ನಡುವೆ ಫೋನ್ನಲ್ಲಿ ಜಗಳವಾಗಿದ್ದು, ಇಂದು ಸಾಮಾಜಿಕ ಜಾಲತಾಣದಲ್ಲಿ ತನ್ನ ತೇಜೋವಧೆ ಮಾಡಲಾಗಿದೆ ಎಂದು ಆರೋಪಿಸಿ ಅಧ್ಯಕ್ಷೆ ಚೂಡಾಮಣಿಯವರು ಉಷಾ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ದೂರುದಾರೆ ಚೂಡಾಮಣಿ, ತಾನೊಬ್ಬಳು ದಲಿತ ಮಹಿಳೆ ಎಂದು ತೇಜೋವಧೆ ಮಾಡಲು ಉಪಾಧ್ಯಕ್ಷೆ ಉಷಾರವರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಕಾಮೆಂಟ್ ಮಾಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಪಂಚಾಯಿತಿಯಲ್ಲಿನ ಹಳೆಯ ಅವ್ಯವಹಾರಗಳು ಬಯಲಿಗೆ ಎಳೆಯುತ್ತಿರುವುದು ಕಾರಣವೆಂದರು. ನಮ್ಮ ಮುಖ್ಯ ಕಾರಣ ಫೇಸ್ಬುಕ್ ಅಲ್ಲಿ ಕಸದ ಬಗ್ಗೆ ನಮ್ಮ ಮಾದೇವನಾಯ್ಕ ಎಸ್ ಅನ್ನೋರು ಫೋಟೋ ಅಪ್ಲೋಡ್ ಮಾಡಿದ್ರು. ಆ ಫೋಟೋ ಅಪ್ಲೋಡ್ಗೆ ನಾವೇ ಏನಕ್ಕಪ್ಪ ಈ ರೀತಿ ಕಮೆಂಟ್ಸ್ ಮಾಡಿದ್ದೆ ಅಂತ ಮಾತಾಡಿದ್ದೆ. ಅದಕ್ಕೆ ಉಪಾಧ್ಯಕ್ಷರು, ನನ್ನ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಉಷಾ, ಅಧ್ಯಕ್ಷರಿಗೆ ಕೆಲಸ ಮಾಡೋಕ್ಕೆ ಟೈಮಲ್ಲಿದೆ, ಬರೀ ದುಡ್ಡು ಮಾಡೋದ್ರಲ್ಲೇ ಟಾರ್ಗೆಟ್ ರೀಚ್ ಆಗಿಲ್ಲ ಅವ್ರು ಇನ್ನೂ ಅಂತ ಕೊಟ್ಟರು. ನನಗೆ ತುಂಬ ಇದು ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಜನ ನೋಡೋದ್ರಿಂದ ನನಗೂ ಅವಮಾನ ಅಂತ ಅನ್ನಿಸ್ತು. ಆವಾಗ ಎಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿರೋದ್ರಿಂದ ಅವರು ಎಲ್ಲ ಸೀರಿಯಸ್ ಆಗಿ ತೊಗೊತಾರೆ ಅಂತೇಳ್ಬಿಟ್ಟು ನಾನು ಸ್ಟೇಷನ್ಗೆ ಹೋಗೋದೇ ಸರಿ, ಇದಕ್ಕೆ ಮತ್ತೆ ಮುಂದುವರ್ಸ್ಕೊಳ್ಳೋದು ಬೇಡ. ನಾನು ಒಬ್ಬ ದಲಿತ ಮಹಿಳೆ ಆಗಿದ್ದೀನಿ, ಮತ್ತು ನಾನು ಎಲ್ಲ 8 ಊರಲ್ಲೂ ಕೆಲಸಗಳನ್ನ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇವರು. ಆ ಕೆಲಸ ಮತ್ತು ಹಿಂದೆ ಇದ್ದ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಗಿರೋ ಅವ್ಯವಹಾರಗಳನ್ನ ಒಂದೊಂದಾಗಿ ಬಯಲಿಗೆಳಿತಾ ಬತ್ತಿರೋದ್ರಿಂದ ಅವರು ಇದನ್ನೆಲ್ಲ ಸಹಿಸೋಕೆ ಆಗ್ದಿರ, ನನಗೆ ಒಂದು ತೇಜೋವಧೆ ಮಾಡಬೇಕು ಅಂತೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡಿ ಈ ರೀತಿ ಮಾಡಿದ್ರೆ ಇವ್ರದ್ದು ಡೈವರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಅವ್ರು ಅದನ್ನೆಲ್ಲ ಅಪ್ಲೋಡ್ ಮಾಡಿದರು. ನನಗೆ ಆಗ್ದಿರ ನಾನು ಸ್ಟೇಷನ್ಗೆ ಹೋದೆ. ಮತ್ತು ನಾನು ಮಾದೇಪುರದಲ್ಲಿ ನಾನು ನಿವಾಸಿ ಆಗಲಿಲ್ಲ ಅಂತೇಳಿದ್ರು, ಮಾದೇಪುರಕ್ಕೆ ಯಾವುದೇ ಒಂದು ಸೌಲಭ್ಯ ಕೊಡಬೇಕಾದ್ರೂ ಫಸ್ಟು ಮಾದೇಪುರಕ್ಕೆ ನಾನು ಸೌಲಭ್ಯ ಕೊಡೋದು. ಅಲ್ಲಿಂದ ನಮಗೆ ಕಂದಾಯ ಆಗಲಿ ಏನೇ ರಿಕವರಿ ಆಗ್ತಿರುತ್ತೆ, ಚೆನ್ನಾಗಿ ರಿಕವರಿ ಆಗುತ್ತೆ, ಮತ್ತು ಅಲ್ಲಿ ದುಡ್ಡು ಅಲ್ಲಿಗೆ ಹಾಕಿ ಅವ್ರನ್ನ ಅಭಿವೃದ್ಧಿ ಮಾಡೋಣ ಅಂತೇಳ್ಬಿಟ್ಟು ನಾನು ಮಾದೇಪುರದ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಕೆಲಸಗಳನ್ನ ಮಾಡ್ತಿರ್ತೀನಿ. ಈ ರೀತಿ ನಿರಾಧಾರವಾಗಿ ಆರೋಪಗಳನ್ನ ಮಾಡಿಕೊಂಡು ಆ ಎಮ್ಮ ಯಾವಾಗ ಉಪಾಧ್ಯಕ್ಷರಾಗಿ ಬಂದರೋ ಒಂದು 5-6 ತಿಂಗಳು ನಾವು ಕ್ಲೋಸ್ ಆಗೇ ಇದ್ವಿ. ತದನಂತರದಲ್ಲಿ ಶುರು ಹಚ್ಕೊಂತಿದ್ದಕ್ಕೆ ಈಗ ಹೊಸದಾಗಿ ಪಿಡಿಒ ಬಂದಮೇಲೆ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಇದೆಲ್ಲ ಅಲ್ಲಿಂದ ಶುರುವಾಗಿದ್ದ ಕತೆಗಳಿಗೆ ಒಂದು ಅಂತ್ಯ ಆಡೋಕೆ ಆಗಲೇ ಇಲ್ಲ ನನ್ನ ಕೈಲಿ. ಇದನ್ನ ನನ್ನ ಆಮೇಲೆ ಲಾಸ್ಟಿಗೆ ನಾನೇನು ಮಾಡಿದೆ, ನನ್ನ ಪಾಡಿಗೆ ನನ್ನ ಟೀಮ್ ಕಟ್ಕೊಂಡು ನಾನು ನಂದೇ ಆದ ಒಂದು ಟೀಮ್ ಕಟ್ಕೊಂಡು ಕೆಲಸ ಮಾಡೋಕ್ಕೆ ಅಂತ ಶುರು ಮಾಡಿದಾಗ ಇವರು ಅದನ್ನೆಲ್ಲ ಸಹಿಸೋಕೆ ಆಗದಿರ ಈ ರೀತಿ ಆರೋಪಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ರು. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಕೊನೆಗೆ ಲಾಸ್ಟ್ ಎಪಿಸೋಡು ಅಂತಂದ್ಬಿಟ್ಟು ಇವರು
ಇದು ಫೇಸ್ಬುಕ್ ಬಂದಿದ್ದಾರೆ, ಫೇಸ್ಬುಕ್ ಅಲ್ಲಿ ಸಹಿಸಕ್ಕಾಗ್ದಿರ ನಾನು ಸ್ಟೇಷನ್ಗೆ ಹೋದೆ, ದಾಖಲಾತಿ ಇರೋದಕ್ಕೆ ಅದನ್ನು ತಗೊಂಡೋಗಿ ಸ್ಟೇಷನ್ಗೆ ಕೊಟ್ಟೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಬ್ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ವಿವೇಕಾನಂದ ಸರ್ಕಲ್ನಿಂದ ಬ್ರಹ್ಮಾನಂದ ಸಮುದಾಯ ಭವನದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕೆಆರ್ ಕ್ಷೇತ್ರದ ಶಾಸಕ ಎಂಕೆ ಸೋಮಶೇಖರ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ನಗರದ 14 ಮತ್ತು 15ನೇ ವಾರ್ಡಿಗೆ ಸೇರುವ ಈ ರಸ್ತೆಗೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಂಕೆ ಸೋಮಶೇಖರ್ ಮಾತನಾಡಿ, ಇಂದು ವಾರ್ಡ್ ನಂಬರ್ 14 ಮತ್ತು 15ನೇ ವಾರ್ಡಿನ ಸಾರ್ವಜನಿಕ ಸಂಪರ್ಕ ಏರ್ಪಡಿಸಿದ್ದು, ಈ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದರಿಂದ ಇಲ್ಲಿನ ಸಾರ್ವಜನಿಕರ ಮನವಿಯಂತೆ ಮೂಡ ಪ್ರಾಧಿಕಾರದ ವತಿಯಿಂದ 2 ಕೋಟಿ ರೂಪಾಯಿ ಅನುದಾನದಲ್ಲಿ ವಿವೇಕಾನಂದ ಸರ್ಕಲ್ನಿಂದ ಬ್ರಹ್ಮಾನಂದ ಸಮುದಾಯ ಭವನದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದು, ಮುಂದೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಈ ಭಾಗದಲ್ಲಿ ಚಾಲನೆ ನೀಡಲಾಗುವುದು ಎಂದರು. ಈ ರಸ್ತೆಗೆ ಇವತ್ತು ಬಹಳ ದಿನಗಳಿಂದ ಈ ರಸ್ತೆ ಆಗಿಲ್ಲ ಅಂತೇಳಿ ಇಲ್ಲಿ ಜನಗಳು ಬಹಳಷ್ಟು ನೋವಿತ್ತು, ಎಲ್ಲರೂ ನಮ್ಮನ್ನ ಶಾಪ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಮೂಡ ಪ್ರಾಧಿಕಾರದಿಂದ 2 ಕೋಟಿ ರೂಪಾಯಿಗೆ ಇವತ್ತು ಈ ಗುದ್ದಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಇದು ವಿವೇಕಾನಂದ ಸರ್ಕಲ್ನಿಂದ ಇಲ್ಲಿ ಬ್ರಹ್ಮರಮ ಚೌಟ್ರಿ ತನಕ, ಇಲ್ಲಿಂದ ಆಚೆಗೆ 3 ಕೋಟಿ ರೂಪಾಯಿಗೆ ರಿಂಗ್ ರೋಡ್ ತನಕ, ಅದು ಟೆಂಡರ್ ಇವತ್ತು ಟೆಂಡರ್ ಆಗಿದೆ. ಅದು ಇನ್ನೊಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಅಲ್ಲೂ ಕೆಲಸ ಪ್ರಾರಂಭ ಆಗುತ್ತೆ, ಈ ಕೆಲಸ ಈಗ ಪ್ರಾರಂಭ ಆಗುತ್ತೆ. ಇದಾದಷ್ಟು ಬೇಗನೆ ಶೀಘ್ರವಾಗಿ ಇಲ್ಲಿ ಜನಗಳ ಸಮಸ್ಯೆ ಪರಿಹಾರ ಮಾಡೋ ದಿಕ್ಕಿನಲ್ಲಿ ಬೇಗನೆ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೇವೆ. ಇವತ್ತು ಏನು ಬೆಳಗ್ಗೆಯಿಂದ ಸಮಸ್ಯೆಗಳನ್ನ ಹೇಳಿದ್ದಾರೆ, ಅದರಲ್ಲಿ ನಗರಪಾಲಿಕೆ ಸದಸ್ಯರುಗಳಂತ ಜಗದೀಶ್ ಅವರು, ಕೆಂಪಣ್ಣ ಅವರು, ನಾವು ಎಲ್ಲರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಕೆಂಪಣ್ಣ, ಪಾಲಿಕೆಯ ಬಿಜೆಪಿ ನಾಯಕ ಹಾಗೂ ಪಾಲಿಕೆ ಸದಸ್ಯ ಜಗದೀಶ್, ಮೂಡ ಆಯುಕ್ತ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯಾಂಕ್ ಸಿಬ್ಬಂದಿಯೋರ್ವರ ಮೊಬೈಲ್ ಎಗರಿಸಿ ಇಂದು ಆರ್ಟಿಐ ಕಾರ್ಯಕರ್ತನೋರ್ವ ಪೊಲೀಸರ ಅತಿಥಿಯಾಗಿರುವ ಘಟನೆ ನಡೆದಿದೆ. ನಗರದ ಅಗ್ರಹಾರದ ನಿವಾಸಿ, ಇದೀಗ ಗೋಕುಲಂನಲ್ಲಿ ವಾಸವಿರುವ ಕೃಷ್ಣಮೂರ್ತಿ ಎಂಬುವವನೇ ಬಂಧಿತ ಆರ್ಟಿಐ ಕಾರ್ಯಕರ್ತನಾಗಿದ್ದಾನೆ. ಈತ ಜನವರಿ 23ರಂದು ಗೋಕುಲಂನಲ್ಲಿರುವ ವಿಜಯಾ ಬ್ಯಾಂಕ್ಗೆ ಬಂದಾಗ ಅಲ್ಲಿನ ಸಿಬ್ಬಂದಿ ಗುರುಪ್ರಸಾದ್ ಎಂಬುವವರು ಹೊರಗಿರಿಸಿದ್ದ 40,000 ರೂಪಾಯಿ ಮೌಲ್ಯದ ಮೊಬೈಲ್ ಅನ್ನು ತನ್ನ ಕಿಸೆಗಿಳಿಸಿದ್ದಾನೆ. ನಂತರ ಮೊಬೈಲ್ ತನ್ನ ಬಳಿ ಇರದನ್ನು ಗಮನಿಸಿದ ಬ್ಯಾಂಕ್ ಸಿಬ್ಬಂದಿ ಗುರುಪ್ರಸಾದ್ ಬ್ಯಾಂಕ್ನಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾವನ್ನು ಪರಿಶೀಲಿಸಿದಾಗ ಕೃಷ್ಣಮೂರ್ತಿ ಎಂಬ ಮಹಾನುಭಾವ ಮೊಬೈಲ್ ಜೇಬಿಗಿಳಿಸಿರುವುದು ಕಂಡುಬಂದಿದೆ. ಕೂಡಲೇ ವಿವಿಪುರಂ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ವಿವಿಪುರಂ ಠಾಣೆಯ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ. 1, 2, 3, 4, 1, 2. ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಆಮೇಲೆ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932ರಿಂದ ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರು ಯೋಗ ಒಕ್ಕೂಟದ 16ನೇ ವಾರ್ಷಿಕೋತ್ಸವದ ವತಿಯಿಂದ ರಥಸಪ್ತಮಿಯ ಅಂಗವಾಗಿ ಸಾಮೂಹಿಕ 108 ಸೂರ್ಯ ನಮಸ್ಕಾರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು.
ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬೆಳಗ್ಗೆ 6 ಗಂಟೆಗೆ ಆಯೋಜಿಸಲಾಗಿದ್ದ ಸೂರ್ಯ ನಮಸ್ಕಾರದಲ್ಲಿ ಸುಮಾರು 500ಕ್ಕೂ ಅಧಿಕ ಮಂದಿ ಸೂರ್ಯ ದೇವರಿಗೆ ದೀರ್ಘದಂಡ ಪ್ರಣಾಮ ಮಾಡಿದರು. ಈ ಸಂದರ್ಭದಲ್ಲಿ ಯೋಗ ಒಕ್ಕೂಟದ ಉಪಾಧ್ಯಕ್ಷ ರಮೇಶ್ ಕುಮಾರ್ ಮಾತನಾಡಿ, ಸೂರ್ಯದೇವನು ಈ ಕಾಲದಲ್ಲಿ ಪ್ರಖರವಾಗಿ ಪ್ರಜ್ವಲಿಸಿದ್ದು ಸೂರ್ಯನ ಆರಾಧನೆಯನ್ನು ರಥಸಪ್ತಮಿ ಎಂದು ಕರೆಯಲಾಗುತ್ತದೆ. ಪುರಾತನ ಕಾಲದಿಂದಲೂ ರಥಸಪ್ತಮಿ ಅಂಗವಾಗಿ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಯಜ್ಞ ನಡೆಸುತ್ತಾ ಬರಲಾಗುತ್ತಿದೆ. ಮೈಸೂರು ಯೋಗ ಒಕ್ಕೂಟವು ಸುಮಾರು 16 ವರ್ಷದಿಂದ ಪ್ರತಿ ವರ್ಷವೂ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಅಲ್ಲದೆ ಸೂರ್ಯ ನಮಸ್ಕಾರದಿಂದ ಮನುಷ್ಯರ ದೈಹಿಕ ಮತ್ತು ಭೌತಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದ್ದು ಮೈಸೂರು ರಾಜಮನೆತನವು ಇಂತಹ ಕಾರ್ಯಕ್ರಮ ಸಹಕರಿಸುತ್ತಾ ಬರುತ್ತಿದೆ ಎಂದರು. ಮೈಸೂರು ಯೋಗ ಒಕ್ಕೂಟ ಸುಮಾರು 16 ವರ್ಷಗಳಿಂದನೂ ಕೂಡ 108 ಸೂರ್ಯ ನಮಸ್ಕಾರ ರಥಸಪ್ತಮಿಯ ಅಂಗವಾಗಿ ಆ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಇದು ಮಾಘ ಮಾಸದಲ್ಲೇ ಸೂರ್ಯನು ಹುಟ್ಟಿರೋ ಒಂದು ಉದ್ದೇಶದಿಂದ ಮತ್ತು ಪುರಾತನ ಕಾಲದಿಂದನೂ ಧಾರ್ಮಿಕವಾಗಿ ನಡೆಸ್ಕೊಂಡು ಬಂದಂಥ ಈ ಒಂದು ಕಾರ್ಯಕ್ರಮವನ್ನು ಮೈಸೂರಿನ ಯೋಗ ಒಕ್ಕೂಟ ಧಾರ್ಮಿಕ ಪದ್ಧತಿಗಳೊಂದಿಗೆ ಯೋಗ ಯಜ್ಞ ಮತ್ತು 108 ಸೂರ್ಯ ನಮಸ್ಕಾರಗಳೊಂದಿಗೆ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಳ್ತಾ ಬರ್ತಾಯಿದ್ವಿ. ಇದರಲ್ಲಿ ದೈಹಿಕವಾಗಿ ಮತ್ತು ಭೌತಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬರ್ತಾಯಿದ್ವಿ. ಇದಲ್ಲದೆ 10 ಹಲವಾರು ಕಾರ್ಯಕ್ರಮನ ಇದರೊಟ್ಟಿಗೆ ನಾವು ನಡೆಸ್ಕೊಂಡು ಬರ್ತಾ ಇರೋದಲ್ಲದೆ ಸೂರ್ಯನ ಒಂದು ಚಕ್ರವನ್ನು ಕೂಡ ಈ ಅರಮನೆಯ ಒಳಭಾಗದಲ್ಲಿ ಅಳವಡಿಸಿದ್ದಾರೆ. ಇದು ಮಹಾರಾಜ ಒಂದು ಕಾಲದಿಂದನೂ ನಡೆಸ್ಕೊಂಡ್ಬಂದಂಥ ಒಂದು ವೈದಿಕ ಪದ್ಧತಿಯನ್ನು ಇಲ್ಲಿ ಆಚರಿಸ್ತಾ ಬರ್ತಾಯಿದ್ವಿ. ಇದರಲ್ಲಿ ವಿಶೇಷತೆ ಅಂತಂದರೆ ಮೈಸೂರಿನ 4ನೇ ಸ್ಥಾನದಲ್ಲಿ ಇದ್ದು ಈ ವಿದೇಶಿಗರನ್ನ ಇದನ್ನು ಅಳವಡಿಸ್ಕೊಳ್ತಾನೂ ಬರ್ತಾಯಿದ್ದಾರೆ. ನಮ್ಮಲ್ಲಿ ಎಷ್ಟೋ ವಿದೇಶಿಗರು ಕೂಡ ಇವತ್ತು ನಮ್ಮ ಒಟ್ಟಿಗೆ ಸೂರ್ಯ ನಮಸ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆ ಆರೋಗ್ಯದ ಭಾಗ್ಯಕ್ಕೆ ಯೋಗವೇ ಮದ್ದಾಗಿದ್ದು ಮೈಸೂರಿನ ಜನರು ಸೂರ್ಯ ನಮಸ್ಕಾರ ಸಮಯದಲ್ಲಿ ಎಲ್ಲವನ್ನು ಮರೆತು ಒತ್ತಡದ ಬದುಕಿನಿಂದ ಹೊರಬಂದು ಮನಸ್ಸನ್ನು ಪ್ರಶಾಂತಗೊಳಿಸಿಕೊಂಡರು. ಕನೈಲ್ ಕ್ಲಬ್ ಆಫ್ ಇಂಡಿಯಾ ವತಿಯಿಂದ ಇಂದು ಶ್ವಾನ ಪ್ರದರ್ಶನವನ್ನು ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಶ್ವಾನ ಪ್ರದರ್ಶನದಲ್ಲಿ ಡಾಬರ್ಮೆನ್ ಸೇಂಟ್ ಬಾರ್ನಾರ್ಡ್ ಗೋಲ್ಡನ್ ರಿಟ್ರೀವರ್ ಜರ್ಮನ್ ಶೆಫರ್ಡ್ ಡ್ಯಾಶ್ ಸೌಂಡ್ ಮುಧೋಳ ಪಗ್ ಮಿನಿಯೇಚರ್ ಪಿಂಚರ್ ಪಮೋರಿಯನ್ ಪಿಟ್ಬಾಲ್ ಸೇರಿದಂತೆ ವಿವಿಧ ತಳಿಯ ಶ್ವಾನಗಳು ಭಾಗವಹಿಸಿದ್ದವು. ಪುಟ್ಟ ಬಾಯಗಲಿಸಿ ನಾಲಿಗೆ ಹೊರಚಾಚಿದ ಹೆದರಿಕೆ ಹುಟ್ಟಿಸುವ ದೊಡ್ಡ ಬಾಯಿಯ ಮೈತುಂಬ ಕೂದಲನ್ನು ಹೊಂದಿದ ವಿವಿಧ ಜಾತಿಯ ಶ್ವಾನಗಳನ್ನು ಶ್ವಾನ ಪ್ರಿಯರನ್ನು ಗಮನ ಸೆಳೆದವು. ಇದು ಗ್ರೇಟ್ ಡೇನ. ಇದು ಹೆಸರು ಬಂದು ರಾಜರ್ ಅಂತ. ಇದನ್ನ ಫಸ್ಟ್ ಟೈಮ್ ನಾನು ಶೋಗೆ ಬಿಡ್ತಾ ಇದ್ದೀನಿ. ಇದಕ್ಕೆ 2 ಇಯರ್ಸ್ ಆಲ್ಮೋಸ್ಟ್ 60-62 kgs ಇದೆ. ಇದು ಇದಕ್ಕೆ ಬಂದು ನಾನು RC ಫೀಡಿಂಗ್ ಕೊಡ್ತೀನಿ, RC ಮತ್ತೆ ಕರ್ಡ್ ರೈಸ್. ತಮ್ಮ ಪಾಲಕರ ಆದೇಶವನ್ನು ಶಿಸ್ತಿನ ಸಿಪಾಯಿಯಂತೆ ಪಾಲಿಸುತ್ತಾ ಗಾಂಭೀರ್ಯತೆಯಿಂದ ಹೆಜ್ಜೆ ಹಾಕುತ್ತಿದ್ದುದನ್ನು ಸಾರ್ವಜನಿಕರು ಶ್ವಾನಗಳನ್ನು ಆಶ್ಚರ್ಯಚಕಿತರಾಗಿ ನೋಡಿ ಆನಂದ ಪಡುತ್ತಿದ್ದರು. ಈ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಶ್ವಾನಗಳ ಮಾಲೀಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಮೈಸೂರಲ್ಲಿ ಡಾಗ್ ಶೋ ನಡೀತಿರೋದು ತುಂಬಾ ಖುಷಿ ಬಂದಿದೆ. ಇದು ನಮ್ಮ ನಾಯಿ ರೆಬಲ್ ಅಂತ, ಗ್ರೇಟ್ ಡೇನ್ ಇಂಪೋರ್ಟ್. ತುಂಬಾ ಒಳ್ಳೆ ಕಾಂಪಿಟೇಷನ್ ಇದೆ, ನಮ್ಮ ನಾಯಿಗಳಿಗೆಲ್ಲ ಒಳ್ಳೆ ಪ್ರೈಸ್ ಬರ್ತಿದೆ. ವಿ ಆರ್ ಗೋಯಿಂಗ್ ಟು ವಿನ್ ಅಂತ ನಮಗೆ ಅಂದರೆ ಊಟಿ ಎಲ್ಲ. ಲಾಸ್ಟ್ ಟೈಮ್ ನಮ್ಮ ಗೋಲ್ಡನ್ ರಿಟ್ರೀವರ್ ಇಲ್ಲೇ ಫಸ್ಟ್ ಪ್ಲೇಸ್ ಬಂದಿತ್ತು. ದಿಸ್ ಟೈಮ್ ವಿ ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಟ್ ಥಿಂಗ್. ಒಟ್ಟಾರೆ ನಿಯತ್ತಿನ ಪ್ರಾಣಿ ಎಂದೇ ಹೆಸರಾದ ಶ್ವಾನಗಳು ಇಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪಾಲಕರ ಮತ್ತು ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದವು. ಸ್ನೇಹ ಸಿಂಚನ ಟ್ರಸ್ಟ್ ವತಿಯಿಂದ LKGಯಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಇಂದು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ನಗರದ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಕಲೆಯನ್ನು ಚಿತ್ರಗಳ ಮೂಲಕ ಬಿಡಿಸಿ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷೆ ಲತಾ ಮೋಹನ್ ಮಾತನಾಡಿ, ಎಲ್ಲ ಮಕ್ಕಳಿಗೂ ತನ್ನದೇ ಆದಂತಹ ಪ್ರತಿಭೆಗಳಿದ್ದು ಇಂದು ಚಿತ್ರಗಳನ್ನು ಬಿಡಿಸುವ ಪ್ರತಿಭೆಗಳನ್ನು ಹೊರತರಲು ಟ್ರಸ್ಟ್ನ ವತಿಯಿಂದ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ಜಿಲ್ಲೆಯ ನಾನಾ ಶಾಲೆಗಳಿಂದ ಸುಮಾರು 110 ವಿದ್ಯಾರ್ಥಿಗಳು ಭಾಗವಹಿಸಿದ್ದು LKGಯಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧೆ ಆಯೋಜಿಸಿದೆ. ಸ್ಪರ್ಧೆಯಲ್ಲಿ 4 ವಿಭಾಗಗಳನ್ನಾಗಿ ವಿಂಗಡಿಸಿದ್ದು ವಿಜೇತ ಅಭ್ಯರ್ಥಿಗಳಿಗೆ ಟ್ರಸ್ಟ್ನ ವತಿಯಿಂದ ಪ್ರಶಸ್ತಿ ನೀಡಲಾಗುವುದು ಎಂದರು. ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಸುಮಾರು ಮೈಸೂರು ಜಿಲ್ಲೆಯ ಬಹಳಷ್ಟು ಕಡೆಗಳಿಂದ ಮಕ್ಕಳುಗಳು ಬಂದಿದ್ದಾರೆ. ಒಂದು 100ಕ್ಕೂ ಮಕ್ಕಳಷ್ಟು ಬಂದಿದ್ದಾರೆ.
ಇದು ನಾವು ಯಾಕೆಂದರೆ ಪ್ರತಿ ವರ್ಷವೂ ಮಕ್ಕಳಲ್ಲಿರೋ ಒಂದು ಪ್ರತಿಭೆಯನ್ನು ಗುರುತಿಸಬೇಕು ಅನ್ನೋಕ್ಕೋಸ್ಕರ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೇವೆ. ಈಗ ಸುಗಮ ಸಂಗೀತ ಮತ್ತು ಅಂಧದ ಬರವಣಿಗೆ ಎಲ್ಲ ಮುಗಿದಿದೆ ಕಾರ್ಯಕ್ರಮಗಳು. ಇವತ್ತು ನಾವು ಚಿತ್ರಕಲಾ ಸ್ಪರ್ಧೆಯನ್ನು ಮಕ್ಕಳಿಗೆ ಏರ್ಪಡಿಸಿದ್ದೇವೆ. ಈ ಒಂದು ಸ್ಪರ್ಧೆಗೆ ಮಕ್ಕಳು ಮತ್ತು ಪೋಷಕರು ಬಂದು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟು ನಡೆಸ್ತಾ ಇದ್ದಾರೆ. ಸ್ಪರ್ಧೆಯಲ್ಲಿ ಚಿಕ್ಕ ಮಕ್ಕಳು ಭಾಗವಹಿಸಿ ತನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆಯನ್ನು ಚಿತ್ರದ ಮೂಲಕ ವ್ಯಕ್ತಪಡಿಸುತ್ತಿದ್ದ ದೃಶ್ಯಗಳು ಕಂಡು ಬಂದವು. ಉದ್ಯೋಗ ಮಾಹಿತಿ. ಕೇಂದ್ರ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು ರಕ್ಷಣಾ ಮತ್ತು ನೌಕಾ ಅಕಾಡೆಮಿ. ಖಾಲಿ ಹುದ್ದೆಗಳ ಸಂಖ್ಯೆ 390. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/2/2017. ವೆಬ್ಸೈಟ್ ವಿಳಾಸ www.upsc.nic.in. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಹುದ್ದೆಯ ಹೆಸರು ಸಹಾಯಕ ಸಬ್ ಇನ್ಸ್ಪೆಕ್ಟರ್. ಖಾಲಿ ಹುದ್ದೆಗಳ ಸಂಖ್ಯೆ 69. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2017. ವೆಬ್ಸೈಟ್ ವಿಳಾಸ www.cisf.nic.in. ಪರಮಾಣು ಶಕ್ತಿ ಎಜುಕೇಷನ್ ಸೊಸೈಟಿ. ಹುದ್ದೆಯ ಹೆಸರು ಪ್ರಾಧ್ಯಾಪಕ ಹಾಗೂ ಪ್ರಾಧ್ಯಾಪಕೇತರ ಹುದ್ದೆಗಳು. ಖಾಲಿ ಹುದ್ದೆಗಳ ಸಂಖ್ಯೆ 29. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/2/2017. ವೆಬ್ಸೈಟ್ ವಿಳಾಸ www.aees.gov.in. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹುದ್ದೆಯ ಹೆಸರು ಹಿರಿಯ ವ್ಯವಸ್ಥಾಪಕರು. ಖಾಲಿ ಹುದ್ದೆಗಳ ಸಂಖ್ಯೆ 39. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.rebic.org. ಉದ್ಯೋಗ ಮಾಹಿತಿ. ಸೌತ್ ಇಂಡಿಯನ್ ಬ್ಯಾಂಕ್. ಹುದ್ದೆಯ ಹೆಸರು ಉಮೇದುವಾರಿಕೆಯ ಅಧಿಕಾರಿ ಮತ್ತು ಗುಮಾಸ್ತ. ಖಾಲಿ ಹುದ್ದೆಗಳ ಸಂಖ್ಯೆ 537. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/1/2017. ವೆಬ್ಸೈಟ್ ವಿಳಾಸ www.southindianbank.com. ಸಶಸ್ತ್ರ ಸೇನಾಪಡೆಯ ಕಾರ್ಖಾನೆಗಳ ಬೋರ್ಡ್. ಹುದ್ದೆಯ ಹೆಸರು ಶಿಶಿಕ್ಷು. ಖಾಲಿ ಹುದ್ದೆಗಳ ಸಂಖ್ಯೆ 7048. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.ofb.gov.in. 916 ಹಾಲ್ ಮಾರ್ಕ್ ಚಿನ್ನದ ದರ. 1 ಗ್ರಾಮ್ ಚಿನ್ನ 2,685 ರೂಪಾಯಿ. 1 ಕೆಜಿ ಬೆಳ್ಳಿ 41,500 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲರ್ಸ್, ಅರಳಿ ಮರದ ಎದುರು, ಶಿವರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ. KRS ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ಮಟ್ಟ 73.91 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2,859 ಅಡಿಗಳು. ಇಂದಿನ ಮಟ್ಟ 2,813.01 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2,922 ಅಡಿಗಳು. ಇಂದಿನ ಮಟ್ಟ 2,861.82 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2,284 ಅಡಿಗಳು. ಇಂದಿನ ಮಟ್ಟ 2,260.81 ಅಡಿಗಳು.